ಕಾಳಿ ನದಿ ನೀರನ್ನ ಬೇರೆ ಜಿಲ್ಲೆಗೆ ಕೊಂಡೊಯ್ಯುವ ಯೋಜನೆಗೆ ಜೋಯಿಡದಲ್ಲಿ ವ್ಯಾಪಕ ವಿರೋಧ ನಾಡಿಗೆ ಬೆಳಕನ್ನ ನೀಡಿದ ತಾಲೂಕು ಜೋಯಿಡ ಅನಾದಿ ಕಾಲದಿಂದಲೂ ಸಮೃದ್ಧ ವನ್ಯ ಹಾಗೂ ವನ ಸಂಪತ್ತನ್ನ ಸಂರಕ್ಷಿಸಿಕೊಂಡು ಬಂದ ತಾಲೂಕು ಜೋಯಿಡ ಪ್ರವಾಸೋದ್ಯಮದ ಸೊಬಗಿನ ಹಿರಿಮೆಯನ್ನ ಹೆಚ್ಚಿಸಿದ ಕೀರ್ತಿವೆತ್ತ ತಾಲೂಕು ಜೋಯಿಡ ಕಾಯಕಯೋಗಿ ಬಸವಣ್ಣನ ಪುಣ್ಯ ಕ್ಷೇತ್ರವಿರುವ ಶ್ರೀ ಕ್ಷೇತ್ರ ಉಳಿವಿಯನ್ನ ಹೊಂದಿರುವ ತಾಲೂಕು ಜೋಯಿಡ ಕುಣಬಿ ಬುಡಕಟ್ಟು ಸಂಸ್ಕೃತಿಯ ಮೂಲಕ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ತನ್ನದೇ ಆದ ಆಯಾಮವನ್ನ ನೀಡಿದ ತಾಲೂಕು ಜೋಯಿಡ ವಿಶಿಷ್ಟ ಹಾಗೂ ನೆಲಮೂಲದ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಆಹಾರ ಪದ್ಧತಿಯ ಮೂಲಕ ನಾಡಿನ ಗಮನ ಸೆಳೆದ ತಾಲೂಕು ಜೋಯಿಡ ನಾಡಿಗೆ ಬೆಳಕು ನೀರು ಎಲ್ಲವನ್ನ ನೀಡಿದ ಜೋಯಿಡ ತಾಲೂಕಿಗೆ ನಾಡಿನ ಕೊಡುಗೆ ಏನು ಎಂಬ ಚರ್ಚೆ ಆರಂಭವಾಗಿದೆ ನಾಡಿಗೆ ಎಲ್ಲವನ್ನ ಕೊಟ್ಟ ಜೋಯಿಡ ಮಾತ್ರ ಕೊಡುವ ಕಾಮದೇನುವಾಗಿದೆಯೇ ವಿನಃ ಎಂದು ಪಡೆದ ಕೈಯಾಗಿಲ್ಲ ಹತ್ತು ಹಲವು ಸಮಸ್ಯೆಗಳನ್ನ ನುಂಗಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಿರುವ ತನ್ನ ತಾಲೂಕಿನಲ್ಲೇ ಹುಟ್ಟಿ ಹರಿಯುತ್ತಿರುವ ಕಾಳಿ ನದಿಯ ನೀರನ್ನ ತಾಲೂಕಿನ ಜನತೆಗೆ ನೀಡಲು ಈವರೆಗೆ ಸಾಧ್ಯವಾಗದಿರುವುದು ಮಾತ್ರ ತಾಲೂಕಿನ ದುರಂತ ನಾಚಿಕೆಯಾಗಬೇಕು ಚುನಾವಣೆಯ ಸಂದರ್ಭದಲ್ಲಿ ಅದು ಎಂದು ಬರಪೂರ ಭರವಸೆ ನೀಡಿ ಮಾತಿನಲ್ಲೇ ಜನರನ್ನ ಮರುಳು ಮಾಡಿ ಮತಬೇಟೆಯಾಡಿ ಗೆದ್ದು ಆನಂತರ ಜನರ ನಿಜವಾದ ಸಮಸ್ಯೆಗಳಿಗೆ ಸ್ಪಂದಿಸಲಾಗದ ಜನಪ್ರತಿನಿಧಿಗಳ ಆತ್ಮಸಾಕ್ಷಿಯನ್ನ ಪರೀಕ್ಷಿಸುವಂತಾಗಿದೆ ಸಮಸ್ಯೆಗಳನ್ನು ಜೀವಂತವಾಗಿರಿಸಿ ರಾಜಕಾರಣ ಮಾಡುವ ಜನಪ್ರತಿನಿಧಿಗಳೇ ಇನ್ನಾದರೂ ಜೋಯಿಡದ ಜನತೆಯ ಬದುಕಿನ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕಾಳಿ ನದಿಯ ನೀರನ್ನು ಉತ್ತರ ಕರ್ನಾಟಕದ 5 ಜಿಲ್ಲೆಗಳಿಗೆ ಕೊಂಡೊಯ್ಯುವ ಯೋಜನೆಯನ್ನು ಘೋಷಿಸಲಾಗಿದೆ ಬೇರೆ ಜಿಲ್ಲೆಗೆ ನೀರು ಕೊಂಡೊಯ್ಯಬಾರದೆಂಬ ಮತ್ಸರವಂತೂ ಜೋಯಿಡದ ಯಾರೊಬ್ಬರಿಗೂ ಇಲ್ಲ ಆದರೆ ಬೇರೆ ಜಿಲ್ಲೆಗೆ ನೀರು ಸಾಗಿಸುವ ಮುನ್ನ ಕಾಳಿ ನದಿ ಜನ್ಮ ಕೊಟ್ಟ ಜೋಯಿಡ ತಾಲೂಕಿನ ಜನತೆಗೆ ಕಾಳಿ ನದಿಯ ನೀರನ್ನು ಕೊಡಿಸುವ ಕಾರ್ಯವನ್ನು ಮೊದಲು ಮಾಡಿ ನೀರಿಲ್ಲದೆ ಬರಡಾಗಿರುವ ರಾಮನಗರದಲ್ಲಿ ಹಚ್ಚ ಹಸಿರಿನ ಕೃಷಿ ಭೂಮಿಯನ್ನಾಗಿಸಲು ಆ ಮೂಲಕ ಪ್ರಯತ್ನಿಸಿ ಜೋಯಿಡ ತಾಲೂಕಿನ ನಿರುದ್ಯೋಗಿ ಯುವಕರು ಉದ್ಯೋಗಕ್ಕಾಗಿ ಗೋವಾ ಮಹಾರಾಷ್ಟ್ರ ಹೋಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಿರುದ್ಯೋಗಿ ಯುವಕರಿಗೆ ರಾಫ್ಟಿಂಗ್ ಸಣ್ಣ ದೋಣಿ ಹೀಗೆ ಮೊದಲಾದ ಸಾಹಸ ಕ್ರೀಡೆಗಳ ತರಬೇತಿಯನ್ನು ನೀಡಿ ಜೋಯಿಡದ ನದಿ ಇರುವ ಅಲ್ಲಲ್ಲಿ ಸ್ಥಳೀಯರಿಗೆ ಸಣ್ಣ ಪ್ರಮಾಣದ ಜಲ ಸಾಹಸ ಚಟುವಟಿಕೆಗಳನ್ನು ಮಾಡಲು ಅವಕಾಶವನ್ನು ನೀಡಿ ಕುಣಬಿಯವರ ಬಹು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗಿದೆ ಜನಮನದ ಜೀವನ